ಓಂ ಶಾಂತಿ. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ. ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ಮಾಡಿಸುವಂತಹ ತಂದೆ ನಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ನಾನು ಕೇವಲ ನಿಮಿತ್ತ ಮಾತ್ರನಾಗಿ ಮಾಡುವಂತಹ ಆತ್ಮನಾಗಿ ಪರಮಾತ್ಮ ತಂದೆ ಹೇಗೆ ಮಾಡಿಸುತ್ತಿದ್ದಾರೋ ಹಾಗೆ ಮಾಡುತ್ತಿದ್ದೇನೆ. ಇಲ್ಲಿ ನಾನು ಏನನ್ನೂ ಮಾಡುತ್ತಿಲ್ಲ. ಇಲ್ಲಿ ಮಾಡುವಂತಹ ಆತ್ಮ ನಾನಲ್ಲ, ಪರಮಾತ್ಮ ತಂದೆ ನನಗೆ ಶಕ್ತಿಯನ್ನು ನೀಡಿ ನನ್ನ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಮಾಡಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಜೊತೆಗಾರ ಆಗಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿ ನಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ನಾನು ಕೇವಲ ಪರಮಾತ್ಮ ತಂದೆ ಹೇಳಿದಂತೆ ಮಾಡುವಂತಹ ನಿಮಿತ್ತ ಆತ್ಮನಾಗಿದ್ದೇನೆ. ನಾನು ಮಾಡುವಂತಹ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿ ನಮಗೆ ಸದಾ ಇರಬೇಕು. ನಾನೇ ಮಾಡುತ್ತಿದ್ದೇನೆ ಅನ್ನುವ ಕರ್ತಾತನದ ಭಾವನೆಯನ್ನು ಸಮಾಪ್ತಿ ಮಾಡಿಕೊಂಡು ಕಾರ್ಯದಿಂದ ನಾವೀಗ ಭಿನ್ನ ಆಗಬೇಕು ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಬೇಕು. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಮಾಡಿಸುತ್ತಿರುವಂತಹ ಪರಮಾತ್ಮ ತಂದೆಯನ್ನು ಮರೆಯಬಾರದು. ಪರಮಾತ್ಮ ತಂದೆ ನಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ನಾನು ಕೇವಲ ನಿಮಿತ್ತ ಮಾತ್ರನಾಗಿ ಮಾಡುತ್ತಿದ್ದೇನೆ ಅನ್ನುವ ಭಾವನೆ ಮನಸ್ಸಿನಲ್ಲಿ ಇದ್ದಾಗ ನಾನು ಮಾಡುತ್ತಿದ್ದೇನೆ ಅನ್ನುವ ಅಭಿಮಾನ ಸಮಾಪ್ತಿಯಾಗುತ್ತದೆ. ಆಗ ನಾವು ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದ ಬಂಧನದಿಂದ ಭಿನ್ನ ಆಗಿರುತ್ತೇವೆ ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಿರುತ್ತೇವೆ. ನಮ್ಮ ಜೀವನದ ಸರ್ವ ಜವಾಬ್ದಾರಿಯ ಹೊರೆಯನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿ ನಮ್ಮ ಮನಸ್ಸನ್ನು ನಾವೀಗ ಸಂಪೂರ್ಣ ಹಗುರವಾಗಿ ಇಟ್ಟುಕೊಳ್ಳಬೇಕು ಮತ್ತು ನಿಶ್ಚಿಂತ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಬೇಕು. ನಮ್ಮ ಜೀವನದ ಸರ್ವ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಮ್ಮ ಅನಾದಿ ಸ್ವರೂಪದ ಸ್ಮೃತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು. ಅಂದರೆ ಅನಾದಿಯಲ್ಲಿ ನಾನು ಪರಮಧಾಮದಲ್ಲಿ ಪರಮ ಪವಿತ್ರ ಆತ್ಮನಾಗಿದ್ದೆ. ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪ್ರಕಾಶಮಯವಾಗಿ ಹೊಳೆಯುತ್ತಿದ್ದಂತಹ ಆತ್ಮ ಜ್ಯೋತಿ ನಾನಾಗಿದ್ದೆ ಅನ್ನುವ ಅನಾದಿಯ ಸ್ವರೂಪದ ಸ್ಮೃತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು ಮತ್ತು ನಮ್ಮ ಅನಾದಿಯ ಸ್ವರೂಪದ ಸ್ವಭಾವ ಸಂಸ್ಕಾರವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು. ಅನಾದಿಯಲ್ಲಿ ಪರಮಧಾಮದಲ್ಲಿ ಇದ್ದಾಗ ನನ್ನ ಸ್ಥಿತಿ ಹೇಗಿತ್ತು? ಪರಮಧಾಮದಲ್ಲಿ ನಾನು ಗುಣಸ್ವರೂಪ ಆತ್ಮನಾಗಿದ್ದೆ, ಶಕ್ತಿ ಸ್ವರೂಪ ಆತ್ಮನಾಗಿದ್ದೆ, ನಾನು ಪಾವನ ಆತ್ಮನಾಗಿದ್ದೆ, ನಾನು ಸರ್ವಶ್ರೇಷ್ಠ ಆತ್ಮನಾಗಿದ್ದೆ ಅನ್ನುವ ಅನಾದಿ ಸ್ವರೂಪದ ಸ್ವಭಾವ ಸಂಸ್ಕಾರವನ್ನು ನಾವೀಗ ಧಾರಣೆ ಮಾಡಿಕೊಂಡು ದೇಹದಿಂದ ಭಿನ್ನಾಗಿ ಸದಾ ಪರಮಧಾಮದಲ್ಲಿರುವ ಪರಮ ಪವಿತ್ರ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು. ಆಗ ನಮಗೆ ಡಬಲ್ ಲೈಫ್ ಸ್ಥಿತಿಯ ಅನುಭವ ಆಗುತ್ತದೆ. ನಾವೀಗ ಸ್ವಯಂ ಅನ್ನು ಪ್ರಕಾಶಮಯವಾಗಿ ಹೊಳೆಯುವಂತಹ ಲೈಟ್ ಅಂದರೆ ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಮತ್ತು ಜೀವನದ ಸರ್ವ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಮನಸ್ಸನ್ನು ಲೈಟ್ ಆಗಿ ಇಟ್ಟುಕೊಳ್ಳಬೇಕು. ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡಂತಹ ಡಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮ ನಾನಾಗಿದ್ದೇನೆ ಅನ್ನುವ ಅನುಭವವನ್ನು ನಾವೀಗ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.